ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಶಿವನ ಒಂದು ಶಕ್ತಿಶಾಲಿ ಮಂತ್ರಗಳಲ್ಲಿ ಮಹಾಮೃತ್ಯುಂಜಯ ಮಂತ್ರವು ಕೂಡ ಒಂದಾಗಿರುತ್ತೆ. ಹಾಗಾಗಿ ಆ ಒಂದು ಮಂತ್ರದ ಮಹತ್ವವೇನು, ಆ ಮಂತ್ರದ ಅರ್ಥವೇನು, ಆ ಒಂದು ಮಹಾಮೃತ್ಯುಂಜಯ ಮಂತ್ರವನ್ನು ನಾವು ಹೇಳಿಕೊಳ್ಳುವುದರಿಂದ ನಮಗೆ ಆಗುವ ಪ್ರಯೋಜನಗಳೇನು, ಹಾಗೆ ಅದರ ಮಹತ್ವವೇನು ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ಈಗ ನೋಡಿಕೊಳ್ಳೋಣಂತೆ. ನೋಡಿ, ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸೋದ್ರಿಂದ ದೀರ್ಘಾಯುಷ್ಯ ಹೆಚ್ಚಾಗುತ್ತೆ, ಜೊತೆಲಿ ರೋಗದಿಂದ ಮುಕ್ತಿ ಪಡೆಯಬಹುದು, ಆಮೇಲೆ ಭಯದಿಂದ ಮುಕ್ತಿ ಸಿಗುತ್ತದೆ. ಹಾಗೆಯೇ ಒಂದು ಅಪಮೃತ್ಯು ಅಂತ ನಿಮಗೆ ಗೊತ್ತೇ ಇರುತ್ತೆ, ಅಪಮೃತ್ಯುದಿಂದನೂ ಕೂಡ ನಾವು ಹೊರಬರ್ಬೋದು. ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ದೈವಿಕ ರಕ್ಷಣೆ ಸಿಗುತ್ತೆ. ಅಂದರೆ ನಾವು ಯಾವಾಗಲೂ ಕೂಡ ಈ ಒಂದು ಮಹಾಮೃತ್ಯುಂಜಯ ಮಂತ್ರ ಹೇಳ್ಕೊಳ್ಳೋದ್ರಿಂದ ಒಂದು ದೈವಿಕ ಶಕ್ತಿಯು ಕವಚದಂತೆ ನಮಗೆ ಒಂದು ರಕ್ಷಣೆ ನೀಡ್ತಾ ಇರುತ್ತೆ. ಹಾಗೆಯೇ ಇದೊಂದು ನಾವು ಮಹಾಮೃತ್ಯುಂಜಯ ಮಂತ್ರವನ್ನು ನಾವು ಏನಪ್ಪ ಅಂದರೆ ರೆಗ್ಯುಲರ್ ದಿನನಿತ್ಯ ನಮ್ಗೆ ಹೇಳ್ಕೊಳ್ಳೋಕ್ಕಾಗದೆ ಹೋದ್ರೂ ನೀವು ಅಟ್ಲೀಸ್ಟ್ ಒಂದು ಆಡಿಯೋನಾದರೂ ಹಾಕ್ಕೊಂಡು ನೀವು ಕೇಳ್ಕೋಬಹುದು. ಈ ಒಂದು ಮಂತ್ರ ನಾವು ಪಠಣೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಒಂದು ದುಷ್ಟಶಕ್ತಿಗಳು ಕೂಡ ನಾವು ನಾಶಪಡಿಸ್ಕೋಬಹುದು. ನೋಡಿ, ಈ ಮಹಾಮೃತ್ಯುಂಜಯ ಮಂತ್ರ ಏನಿದೆಯೋ ಅದನ್ನು ನಾನು ಸಂಪೂರ್ಣವಾಗಿ ನಿಮಗೆ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ನೀವು ಅದನ್ನು ನೋಡ್ಕೋಬಹುದು. ಹಾಗೆಯೇ ನೀವು ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಕೂಡ ಸಿಗುತ್ತೆ. ಹಾಗೆಯೇ ನೀವು ಆಡಿಯೋ ಕೂಡ ಹಾಕಿಕೊಂಡು ಕೇಳ್ಬೋದು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಕೂಡ ನಿಮಗೆ ಪ್ರತಿ ಒಂದು ಬುಕ್ ಶಾಪಲ್ಲೂ ಕೂಡ ಸಿಗುತ್ತೆ. ನೀವು ಅಲ್ಲಿಂದನೂ ಕೂಡ ತೆಗೆದುಕೊಂಡು ಬಂದು ನೀವು ಮನೆಯಲ್ಲಿ ಪಠಣೆ ಮಾಡ್ಬೋದು. ನೋಡಿ, ಒಂದು ಕೆಟ್ಟ ಶಕ್ತಿಗಳು ಅಂತಂದರೆ ಅದರಲ್ಲಿ ಎರಡು ವಿಧಗಳಿರುತ್ತೆ. ಒಂದು ಏನಪ್ಪ ಅಂತಂದರೆ ಮನುಷ್ಯ ಸ್ವತಃ ತನಗೆ ತಾನೇ ಒಂದು ನಕಾರಾತ್ಮಕ ಶಕ್ತಿಯನ್ನು ಪಡ್ಕೊಳ್ಳೋದು. ಅಂದರೆ ಕೆಟ್ಟದಾಗಿ ಚಿಂತನೆ ಮಾಡುವಂಥದ್ದು, ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಹೇಳೋದು, ಹಾಗೆಯೇ ಒಂದು ನೈಬರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಏನೇ ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ಒಂದು ಹೊಟ್ಟೆ ಕಿಚ್ಚು ಪಡೋದು, ಅವರಿಗೆ ಒಳ್ಳೇದಾಗಬಾರ್ದು ಅಂತ ಶಾಪ ಹಾಕೋದು, ಆಮೇಲೆ ಯಾವಾಗಲೂ ಕೂಡ ಕೆಟ್ಟದಾಗಿ ಮಾತಾಡೋದು, ಈ ರೀತಿ ಇದ್ದಾಗ ಅವರಿಗೆ ಅವರೇನೇ ಹೆಚ್ಚಾಗಿ ಏನಾಗುತ್ತೆ, ಅವರಲ್ಲೇ ಒಂದು ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಅವರಿಗೆ ಏನೇ ಅವರು ಒಂದು ಪೂಜೆ ಮಾಡ್ಬೋದು, ಏನೇ ಮಾಡಿದ್ರು ಕೂಡ ಅವ್ರಿಗೆ ಒಂದು ಒಳ್ಳೆಯ ಒಂದು ಸಂಕಲ್ಪ, ಅವ್ರು ಎಷ್ಟೇ ಸಂಕಲ್ಪ ಮಾಡಿಕೊಂಡ್ರು ಕೂಡ ಅವ್ರಿಗೆ ಒಳ್ಳೇದಾಗಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ, ನಾವು ಎಷ್ಟೊಂದು ಪೂಜೆ ಮಾಡಿದೆ ನಮ್ಗೆ ಒಳ್ಳೇದೇ ಆಗಲಿಲ್ವಲ್ಲ ಅಂತಾರೆ. ಮೊದಲು ನಾವು ನಮ್ಮಲ್ಲಿ ನಾವು ಏನು ತಪ್ಪಾಗಿದೆ ಅಂತ ನಾವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಾವು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಹೆಚ್ಚಾಗಿ ನಮಗೆ ನಾವು ಏನು ಸಂಕಲ್ಪ ಮಾಡ್ಕೊಂಡಿರ್ತೀವೋ ಅದು ಸಿಕ್ಕೇ ಸಿಗುತ್ತೆ. ಎರಡನೇದು ಏನಪ್ಪ ಅಂತಂದರೆ ಅದು ಇನ್ನೊಬ್ಬರಿಂದ ನಮಗೆ ಆಗುವಂಥದ್ದು. ಅಂದರೆ ಈಗ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡಿರ್ತೀವಿ, ನಮ್ಗೆ ಏನೋ ಒಂದು ಒಳ್ಳೆ ಸಿಕ್ಬಿಟ್ಟಿರುತ್ತೆ, ನಾವು ಒಂದು ವಸ್ತುಗಳು ತೆಗೆದುಕೊಂಡಿರ್ತೀವಿ, ನಮಗೇನೋ ಒಂದು ನಮ್ಮ ಮನೇಲಿ ಒಟ್ಟು ನಾವು ಖುಷಿಯಾಗಿರ್ತೀವಿ, ನಮ್ಮ ಫ್ಯಾಮಿಲಿ ಅಂತೇಳಿ ಅದನ್ನು ಸಹಿಸೋಕ್ಕೆ ಆಗದೇ ಇರುವಂಥವರು ಬೇರೆ ಅಕ್ಕಪಕ್ಕ ಆಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು, ರಿಲೇಟಿವ್ಸ್ ಯಾರೇ ಆಗಿರ್ಬೋದು, ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡಾಗ ಒಂದು ಅವರ ಒಂದು ಕಣ್ಣಿನ ದೃಷ್ಟಿಯಿಂದನೂ ಕೂಡ ನಮಗೆ ಕೆಟ್ಟದಾಗ್ಬೋದು. ಹಾಗಾಗಿ ಇದೆಲ್ಲಿಂದನೂ ಕೂಡ ನಾವು ಒಂದು ಹೊರಬರಬೇಕು ಅಂತಂದರೆ, ನಾವು ಯಾವಾಗಲೂ ಕೂಡ ನಾನು ಈ ಒಂದು ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲಿ ನಾವು ಏನು ಒಂದು ನೆಗೆಟಿವಿಟಿ ಥಾಟ್ಸ್ ಇಟ್ಕೊಂಡಿರ್ತೀವೋ ಅದು ಕೂಡ ಹೋಗ್ಬೋದು, ಜೊತೆಲಿ ಬೇರೆಯವರಿಂದನೂ ಕೂಡ ನಾವು ರಕ್ಷಣೆ ಪಡೆಯಬಹುದು. ನೋಡಿ, ನಾನು ನಿಮ್ಗೆ ಇನ್ನೂ ಒಂದು ಸರಳವಾಗಿ ಹೇಳಬೇಕು ಅಂತಂದರೆ, ಕೀಳು ಆಲೋಚನೆಗಳು ಏನಿರುತ್ತೋ ಅದು ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿ ಮಾಡುತ್ತೆ, ಹಾಗೆ ಉತ್ತಮ ಆಲೋಚನೆಗಳು ನಮಗೆ ಸಕಾರಾತ್ಮಕ ಶಕ್ತಿಯನ್ನು ಒಂದು ಉತ್ಪಾದನೆ ಮಾಡುತ್ತೆ, ಅಂದರೆ ಹೆಚ್ಚಾಗುತ್ತೆ. ನೋಡಿ, ನೀವು ದಿನನಿತ್ಯ ನೀವು ಸ್ನಾನ ಮಾಡಿಕೊಂಡು ಶುದ್ಧಿಯಾಗಿ ಅದರ ನಂತರ ನೀವು ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇರ್ತೀರಿ, ಈ ಮಹಾಮೃತ್ಯುಂಜಯ ಮಂತ್ರವು ನಿಮಗೆ ಸಂಪೂರ್ಣವಾಗಿ ಹೇಳ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋದಾದರೆ ಒಂದು ಜಸ್ಟ್ ಒಂದು 3 ಲೈನ್ಸ್ ಹೇಳ್ಕೋಬೋದು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮುಕ್ಷಿಯ ಮಾಮೃತಾತ್. ಈ ರೀತಿಯಾಗಿ ನೀವು ಜಸ್ಟ್ ಒಂದು 2 ಲೈನ್ಸ್ ಅಷ್ಟೇ ನೀವು ದಿನನಿತ್ಯ ನೀವು ಹೇಳ್ಕೊಂಡಾಗ ನಿಮ್ಮಲ್ಲಿ ಇರುವಂಥ ಯಾವುದೇ ಒಂದು ಕೆಟ್ಟ ಭಾವನೆಗಳಾಗಿರ್ಬೋದು ಅಥವಾ ನಿಮ್ಮ ಮನೆಯೊಳಗಿರುವಂಥ ಒಂದು ನಕಾರಾತ್ಮಕ ಶಕ್ತಿ ಆಗಿರ್ಬೋದು ಅದನ್ನು ಕೂಡ ನೀವು ನಾಶಪಡಿಸ್ಬೋದು, ಜೊತೆಲಿ ನಮ್ಮ ಮನೇಲಿ ಒಂದು ಪಾಸಿಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ಈಗ ಮಹಾಮೃತ್ಯುಂಜಯ ಮಂತ್ರದ ಅರ್ಥವನ್ನು ತಿಳಿದುಕೊಳ್ಳೋಣಂತೆ. ತ್ರಯಂಬಕಂ ಅಂದರೆ ಏನಪ್ಪ ಅಂತಂದರೆ 3 ಕಣ್ಣುಗಳು, ಅಂದರೆ ಶಿವನಿಗೆ 2 ಸಾಮಾನ್ಯ ಕಣ್ಣುಗಳಿರ್ತವೆ, ಹಾಗೆಯೇ ಮಧ್ಯದಲ್ಲಿ ಒಂದು ಕಣ್ಣಿರುತ್ತೆ, ನೀವು ನೋಡಿರ್ಬೋದು 2 ಹುಬ್ಬುಗಳ ಮಧ್ಯೆ ಒಂದು ಕಣ್ಣಿರುತ್ತೆ. ಹಾಗೆಯೇ ನಿಮಗೆ ಇನ್ನೂ ಒಂದು ಸಹಜವಾಗಿ ಹೇಳಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಮಾಡ್ತಾನೆ ಅಂತಂದರೆ, ಈಗ ಏನೋ ಯೋಚನೆ ಮಾಡ್ತಾ ಇರ್ತಾನೆ, ಏನೋದಕ್ಕೊಂದ್ರೂ ಏನೋ ಒಂದು ಉತ್ತರ ಕೊಡಬೇಕಾಗಿರುತ್ತೆ ಅಥವಾ ಅವ್ರಿಗೆ ಏನಾರೋ ಒಂದು ವಿಷಯ ಗೊತ್ತಾಗಬೇಕಾಗಿರುತ್ತೆ. ಆಗ ಏನು ಮಾಡ್ತಾರೆ ಅಂತಂದರೆ ಟೆನ್ಷನಲ್ಲಿ ಒಂದು ಬೆರಳನ್ನು ನಾವು ಮಧ್ಯದಲ್ಲಿ ಉಬ್ಬಿನ ಮಧ್ಯದಲ್ಲಿ ಇಟ್ಕೊಳ್ತಾ ಇರ್ತೀವಿ, ಆಗ ನಮಗೆ ತಕ್ಷಣ ಅದು ಒಂದು ನೆನಪಾಗುತ್ತೆ. ನಾವು ಯೋಚನೆ ಮಾಡಬೇಕಾದ್ರೆ ಆ ಒಂದು ಬೆರಳನ್ನು ನಾವು ಉಬ್ಬಿನ ಮಧ್ಯೆ ಇಟ್ಕೊಂಡಾಗ ಆ ಒಂದು ಸ್ಪರ್ಶ ಏನಿರುತ್ತೋ ಅದು ಸ್ಮರಣೆಗೆ ಒತ್ತು ನೀಡುತ್ತದೆ, ಜೊತೆಲಿ ಒಂದು ನಮ್ಮ ಒಂದು ಆತ್ಮಶಕ್ತಿ ಜಾಗೃತಗೊಂಡಾಗ 3ನೇ ಕಣ್ಣು ನಮ್ಮಲ್ಲಿ ಕ್ರಿಯಾಶೀಲವಾಗುತ್ತದೆ. ಹಾಗಾಗಿ ಏನಪ್ಪ ಅಂತಂದರೆ ಶಿವನ 3ನೇ ಕಣ್ಣು ಬುದ್ಧಿವಂತಿಕೆ ಮತ್ತು ಅಂತಃಪ್ರಜ್ಞೆಯಿಂದ ಕೂಡಿದೆ. ಹಾಗಾಗಿ ಮನುಷ್ಯನಿಗೂ ಅಷ್ಟೇನೆ, ಅವನ ಒಂದು ಆತ್ಮಸಾಕ್ಷಿಯ ದೃಷ್ಟಿಯಿಂದ ನೋಡಿದಾಗ ಅವನ ಅನುಭವವೇ ಬೇರೆ, ಹಾಗೆ ಅವನ ಒಂದು ಈ ಮಹಾಮೃತ್ಯುಂಜಯ ಪಠಣೆ ಮಾಡೋದ್ರಿಂದ ಬುದ್ಧಿವಂತಿಕೆ ದೃಷ್ಟಿಯಿಂದ ಹೆಚ್ಚಾಗ್ತಾ ಹೋಗುತ್ತೆ.
ನೋಡಿ, ತ್ರಯಂಬಕಂ ಅಂದರೆ ಏನು ಅಂತ ತಿಳ್ಕೊಂಡ್ರೆ, ಈಗ ಯಜಾಮಹೆ ಅಂದರೆ ಏನಪ್ಪ ಅಂತಂದರೆ, ಈಗ ನಾವು ಪಾರಾಯಣ ಅಥವಾ ಜಪ ಮಾಡ್ತಾ ಇರ್ತೀವಿ ದೇವರಲ್ಲಿ, ನಾವು ಒಂದು ಆ ಒಂದು ಸ್ತೋತ್ರವನ್ನು ಮಂತ್ರವನ್ನು ಹೇಳ್ಕೊಂಡು ನಾವು ಪೂಜೆ ಮಾಡ್ತಾ ಇರ್ತೀವಿ, ಆಗ ನಾವು ದೇವರಲ್ಲಿ ಎಷ್ಟು ಶುದ್ಧವಾದ ಭಕ್ತಿಯಿಂದ ನಾವು ನಂಬಿಕೆ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀವೋ, ನಮಗೆ ಅದರ ಪರಿಣಾಮ ಕೂಡ ಅಷ್ಟೇ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ, ದೇವರಲ್ಲಿ ನಂಬಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂತಂದರೆ, ಅದರ ವಿರುದ್ಧವಾಗಿ ಅಂದರೆ ಮನಸ್ಸಿನಲ್ಲಿ ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತಾರೆ, ಆದರೆ ಪೂಜೆ ಅಂತೂ ಮಾಡ್ತಾನೆ ಇರ್ತಾರೆ. ಆಗಿದ್ದಾಗ ಏನಾಗುತ್ತೆ ಅಂತ ಅಂದಾಗ, ಅದನ್ನು ನಮಗೆ ನಾವು ಎಷ್ಟೇ ಪ್ರಯತ್ನ ಪಡೆದ್ರೂ ಕೂಡ ನಮಗೆ ಅದರ ಫಲ ಸಿಗೋದಿಲ್ಲ. ಆಗ ಏನಾಗುತ್ತೆ ಅಂದರೆ, ಎಲ್ಲರಿಗೂ ನಾವು ಎಷ್ಟು ಪೂಜೆ ಮಾಡ್ತಾ ಇರ್ತೀವಿ ಆದರೂ ಕೂಡ ನಮಗೆ ಅದರ ಫಲ ಸಿಗೋದಿಲ್ವಲ್ಲ ಅಂತ ಅಂದ್ಕೊಳ್ತಿರ್ತಾರೆ. ಹಾಗಾಗಿ ನಾವು ಯಾವಾಗಲೂ ಅಷ್ಟೇನೆ ಪೂಜೆ ಮಾಡೋ ಸಮಯದಲ್ಲಿ ನಾವು ಕೆಟ್ಟದನ್ನು ಯೋಚನೆ ಮಾಡೋದಕ್ಕೆ ಹೋಗಬಾರ್ದು, ನಾವು ಆದಷ್ಟು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಮತ್ತೊಂದು ಏನಾಗುತ್ತೆ ಅಂತಂದರೆ, ನಿಮ್ಗೆ ಇನ್ನೂ ಒಂದು ವಿಷಯ ಹೇಳಬೇಕು ಅಂತಂದರೆ, ನಾವು ಏನೇ ಒಂದು ಪೂಜೆ ಮಾಡಬೇಕಾದ್ರೆ ನಮಗೊಂದು ಕೆಟ್ಟದಾದ ಒಂದು ನೆನಪುಗಳು ಬರ್ತಾ ಇರುತ್ತೆ, ಪೂಜೆ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ಆಗಿದ್ದಾಗ ಅದೇನಾಗುತ್ತೆ ಅಂತಂದರೆ, ಅದೊಂದು ನಕಾರಾತ್ಮಕ ಶಕ್ತಿ ನಮ್ಮನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ನಾವು ಅದನ್ನು ಮೀರಿ ನಾವು ಅಲ್ಲಿಗೆ ಬಿಡದೇನೆ ನಾವು ಪೂಜೆಯನ್ನು ಮುಂದುವರಿಸ್ಕೊಂಡು ಹೋದಾಗ ನಮ್ಮಲ್ಲಿ ಕೂಡ ಒಂದು ದೈವಿಕ ಅನುಗ್ರಹ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಂತರ ಸುಗಂಧಿಂ. ಸುಗಂಧಿಂ ಅಂದರೆ ಶಿವನು ಸುಗಂಧದ ಸಮೂಹ, ಅಂದರೆ ಮಂಗಳಕರವಾದವನ ಹೆಸರು ಶಿವ. ಅವನ ಒಂದು ಶಕ್ತಿ ಇಲ್ಲಿ ಒಂದು ಪರಿಮಳ ಅಂತೇಳಿ ಕರಿತೇವೆ. ಒಬ್ಬ ವ್ಯಕ್ತಿಯು ಅವನ ಒಂದು ಅತಿಯಾಸೆ, ಅಹಂಕಾರ, ಅಸೂಯೆ ಹೊಂದಿದಾಗ ಅವನ ವ್ಯಕ್ತಿತ್ವವು ತುಂಬ ಕೀಳಮಟ್ಟಕ್ಕೆ ಹೋಗ್ಬಿಟ್ಟಿರುತ್ತೆ. ಇದರ ಅರ್ಥ ಏನಪ್ಪ ಅಂತಂದರೆ, ಇದು ಎಲ್ಲ ಥರದ್ದು ಕೆಟ್ಟ ಬುದ್ಧಿಯನ್ನು ನಾವು ಬಿಟ್ಟಾಗ ನಮ್ಮಲ್ಲಿ ಒಂದು ದೋಷಗಳು ನಿವಾರಣೆಯಾಗಿ ನಮ್ಮ ಒಂದು ವ್ಯಕ್ತಿತ್ವವು ಸುಗಂಧವಾಗಿ ಹೊರಹೊಮ್ಮುತ್ತದೆ ಅಂತೇಳಿ ಇದರ ಅರ್ಥವು ಬರುತ್ತದೆ. ನೆಕ್ಸ್ಟು ಪುಷ್ಟಿವರ್ಧನ. ಪುಷ್ಟಿವರ್ಧನಮ್ ಅಂತಂದರೆ ಅಸೂಹೆ, ದ್ವೇಷ, ಅಹಂಕಾರ ಇತ್ಯಾದಿಗಳನ್ನು ಕೆಸರಿನಲ್ಲಿ ಬದುಕಿದರೆ ಅದರಿಂದ ಕಮಲದಂಥ ಶುದ್ಧವಾದ ಹೂವು ಬೆಳೆಯಲು ಸಾಧ್ಯವಿಲ್ಲ. ಹಾಗಾಗಿ ಅದು ಆಧ್ಯಾತ್ಮಿಕದ ಬೆಳವಣಿಗೆಯಿಂದ ಮಾತ್ರ ನಮ್ಮ ಜೀವನ ಶುದ್ಧವಾಗಲು ಸಾಧ್ಯ. ಸೊ ನಾವು ಯಾವಾಗಲೂ ಕೂಡ ನಾವು ದೇವರ ಧ್ಯಾನದಲ್ಲಿದ್ದಾಗ ನಮ್ಮಲ್ಲೂ ಕೂಡ ಒಂದು ಪಾಸಿಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ, ನಮಗೂ ಕೂಡ ದೇವರ ಅನುಗ್ರಹ ಹೆಚ್ಚಾಗಿ ಸಿಗುತ್ತದೆ. ನಂತರ ನೋಡಿ ಉರ್ವಾರುಕಮಿವ ಬಂಧನಾನ್, ಅಂದರೆ ಪ್ರಪಂಚದಲ್ಲಿ ನಾವು ಎಲ್ಲ ರೀತಿಯ ಸಂಬಂಧಗಳನ್ನು ಹೊಂದಿರ್ತೀವಿ. ಅಂದರೆ ನಾವು ಪ್ರತಿಯೊಂದು ಒಂದು ಕುಟುಂಬ ಅಂದರೆ ಎಲ್ಲ ರೀತಿಯ ಜವಾಬ್ದಾರಿಗಳು ಇರುತ್ತೆ. ಆ ಒಂದು ಸಂಸಾರದಲ್ಲಿನ ಪ್ರತಿಯೊಬ್ಬರ ಜವಾಬ್ದಾರಿಗಳನ್ನು ಪೂರೈಸುತ್ತಲೇ ಕ್ರಮೇಣವಾಗಿ ನಾವು ಆ ಬಾಂಧವ್ಯದಿಂದ ಬೇರ್ಪಡಬೇಕು. ಆಗ ನಮಗೆ ಶಿವನು ಒಂದು ಆಧ್ಯಾತ್ಮಿಕದ ಪ್ರಬುದ್ಧತೆಯನ್ನು ಕರುಣಿಸ್ತಾನೆ ಅಂತ ಹೇಳಿ ಇದರ ಒಂದು ಅರ್ಥವು ಬರುತ್ತದೆ. ಮೃತ್ಯೋರ್ಮುಕ್ಷ್ಯ ಮಾಮೃತಾತ್, ಅಂದರೆ ಆಧ್ಯಾತ್ಮಿಕ ಪ್ರಬುದ್ಧತೆಯನ್ನು ನಾವು ಪಡೆದ ನಂತರ ಒಬ್ಬ ವ್ಯಕ್ತಿ ಒಂದು ಸಾವಿನ ಭಯದಿಂದ ಮುಕ್ತನಾಗುತ್ತಾನೆ. ಅವನಿಗೆ ಯಾವುದೇ ರೀತಿಯ ಆಸೆಗಳು ಇರೋದಿಲ್ಲ. ಆಗ ಅವರ ಒಂದು ಕಣ್ಣಿಗೆ ಕಾಣುವುದು ಶಿವ ಒಬ್ಬನೇ. ಆಗ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮಹಾಮೃತ್ಯುಂಜಯ ಮಂತ್ರವನ್ನು ಅರ್ಥವನ್ನು ತಿಳ್ಕೊಂಡ್ರಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನ ಮೃತ್ಯುರ್ಮುಕ್ಷ್ಯ ಮಾಮೃತಾತ್. ಇದರ ಅರ್ಥವನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ, ನಾವು ಈ ಯಾವಾಗಲೂ ಕೂಡ ನಾವು ಶಿವನ ಧ್ಯಾನ ಮಾಡುವುದರಿಂದ, ಮಹಾಮೃತ್ಯುಂಜಯ ಮಂತ್ರವನ್ನು ನಾವು ಪಠನೆ ಮಾಡುವುದರಿಂದ ನಮ್ಮಲ್ಲಿ ದೀರ್ಘಾಯುಷ್ಯ ಹೆಚ್ಚಾಗುತ್ತೆ, ರೋಗದಿಂದ ಮುಕ್ತಿ ಪಡೆಯಬಹುದು, ಹಾಗೆ ಭಯದಿಂದ ಮುಕ್ತಿಯನ್ನು ನಾವು ನೀಡಬಹುದು. ನಿಮಗೆ ಕೊನೆಯಲ್ಲಿ ಹೇಳಿದ್ನಲ್ಲ ನಾವು ಒಂದು ಏನಪ್ಪ ಅಂದರೆ ಆಧ್ಯಾತ್ಮಿಕ ಪ್ರಬುದ್ಧತೆಯನ್ನು ನಾವು ಪಡೆದ ನಂತರ ಒಬ್ಬ ವ್ಯಕ್ತಿಯು ಸಾವಿನ ಭಯದಿಂದ ಮುಕ್ತನಾಗುತ್ತಾನೆ ಅಂತೇಳಿ. ಹಾಗಾಗಿ ನಾವು ಅದರಿಂದನೂ ಕೂಡ ನಾವು ಭಯದಿಂದ ಮುಕ್ತಿಯನ್ನು ಪಡೆಯಬಹುದು. ಜೊತೆಯಲ್ಲಿ ಒಂದು ದೈವಿಕ ಶಕ್ತಿಯು ಕವಚದಂತೆ ನಮಗೆ ಯಾವಾಗಲೂ ಕೂಡ ರಕ್ಷಣೆ ನೀಡುತ್ತದೆ ಈ ಒಂದು ಮಂತ್ರವನ್ನು ನಾವು ಹೇಳ್ಕೊಳ್ಳೋದ್ರಿಂದ. ನೀವು ದಿನನಿತ್ಯ ನೀವು ಹೇಳ್ಕೊಳ್ಳಿ, ಹಾಗೆಯೇ ಈ ಒಂದು ಎರಡು ಲೈನ್ ಹೇಳ್ಕೊಂಡ್ರೆ ಅಷ್ಟೇ ಸಾಕು, ಸಂಪೂರ್ಣವಾಗಿ ಹೇಳ್ಕೊಳ್ಳೋಕ್ಕೆ ಆಗದೆ ಹೋದರೂ ಸಹ. ಆದರೂ ಸಹ ನೀವೇನು ಮಾಡಬೇಕು ಅಂತಂದರೆ, ಮನೆಯಲ್ಲಿ ಒಂದು ಆಡಿಯೋ ಹಾಕಿಕೊಂಡು ನೀವು ಕೇಳ್ತಾ ಬನ್ನಿ, ನಿಮಗೆ ಎಲ್ಲ ರೀತಿಯ ಬದಲಾವಣೆಗಳು ಕೂಡ ಆಗ್ತಾ ಹೋಗುತ್ತೆ. ಆಮೇಲೆ ತುಂಬ ಜನ ನಮಗೆ ಹುಷಾರಿಲ್ಲ ಅಂತೀರ, ಅದರಿಂದನೂ ಕೂಡ ನೀವು ಮುಕ್ತಿ ಪಡೆಯಬಹುದು. ಆಮೇಲೆ ತಿಂಗಳಿಗೆ ಎರಡು ಬಾರಿ ಬರುವಂಥ ಪ್ರದೋಷ ಪೂಜೆಯನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಆಚರಣೆ ಮಾಡಿ, ನಿಮಗೆ ಖಂಡಿತವಾಗ್ಲೂ ಅದರಿಂದ ನೀವು ಪರಿಹಾರ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಮಹಾಮೃತ್ಯುಂಜಯ ಮಂತ್ರವನ್ನು ನಾವು ಯಾವ ಕಾರಣಕ್ಕೆ ತಿಳ್ಕೋಬೇಕು, ಹಾಗೆ ಅದನ್ನು ಪಠಣೆ ಮಾಡಬೇಕು, ಹಾಗೆ ಅದರ ಅರ್ಥವೇನು ಅಂತೇಳಿ ತಿಳಿಸ್ಕೊಟ್ಟಿದ್ದೇನೆ. ಇವತ್ತಿನ ಮಾಹಿತಿ ನಾನು ತುಂಬ ಉಪಯುಕ್ತವಾಗಿದೆ ಅಂತ ಭಾವಿಸಿದ್ದೇನೆ. ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.